ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಗೆ ಬರುವ ತೊರೆ ಕೆಂಪೋಹಳ್ಳಿ ಗ್ರಾಮದಲ್ಲಿ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಶಾಲೆ ನಿರ್ಮಿಸಿ ಗ್ರಾಮಸ್ಥರಿಗೆ ಉಡುಗೊರೆ ನೀಡಿರುವ ಸುಸಂದರ್ಭವೊಂದು ಕಂಡುಬಂದಿದೆ. ಇದಕ್ಕೆ ಪ್ರೇರಣೆ ಏನು ಅಂತಂದ್ರೆ, ಇವತ್ತು ಅವರ ಮಗಳ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ತಲಂತಲಂತರವಾಗಿ ಇತಿಹಾಸ ಸೃಷ್ಟಿ ಮಾಡಬೇಕು. ನಮ್ಮ ಗ್ರಾಮದಲ್ಲಿ ನನ್ನ ಮಗಳ ಹುಟ್ಟುಹಬ್ಬದ ಕೊಡುಗೆಯಾಗಿ ಈ ಶಾಲೆಯನ್ನು ಕಟ್ಟಡ ಕಟ್ಟಿಸ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸುಮಾರು ಒಂದು 20 ಚದರ, ಅಂದಾಜು 35-40 ಲಕ್ಷ ರೂಪಾಯಿ ವೆಚ್ಚ ಆಗಿದೆ. ಅದಕ್ಕೆ ಎಲ್ಲ ಉತ್ತಮ ಕ್ವಾಲಿಟಿಯ ಸಾಮಗ್ರಿಗಳನ್ನು ಹಾಕಿ ನಮ್ಮ ಈ ಗ್ರಾಮದ ಶಾಲೆಯ ಬಡ ಮಕ್ಕಳು ಚೆನ್ನಾಗಿ ಓದಲಿ, ಸಮಾಜದಲ್ಲಿ ನಂತರ ಅವು ಮುಂದೆ ಬರಲಿ, ನಮ್ಮ ಗ್ರಾಮದ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಅವರೇನು ಮಾಡಿದರು, ಬಂದು ಈ ಒಂದು ತನ್ನ ಮಗಳ ಹುಟ್ಟುಹಬ್ಬದ ಕೊಡುಗೆಯಾಗಿ ನಮ್ಮ ಗ್ರಾಮಕ್ಕೆ ಅದ್ಭುತಪೂರ್ವವಾದಂಥ ಒಂದು ಕೊಠಡಿಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಈಗಿನ ಕಾಲದಲ್ಲಿ ದುಡ್ಡಿದ್ದವರು ದುಪ್ಪಟ್ಟು ಮಾಡುವ ಯೋಚನೆಯಲ್ಲಿರ್ತಾರೆ. ಆದರೆ ಸರ್ಕಾರಿ ಶಾಲೆಗಳು ಮತ್ತಷ್ಟು ಅಭಿವೃದ್ಧಿ ಹೊಂದುವ ನಿಟ್ಟಿನಲ್ಲಿ ಹರೀಶ್ ಹಾಗೂ ಜಮುನಾ ದಂಪತಿ ತನ್ನ ಮಗಳು ಕುಮಾರಿ ನಿಶ್ವಿಕಾಳ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಶಾಲೆ ನಿರ್ಮಿಸಿ ತೊರೆ ಕೆಂಪೋಹಳ್ಳಿ ಗ್ರಾಮದ ಜನತೆಯ ಮಕ್ಕಳುಗಳಿಗೆ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಉಡುಗೊರೆ ನೀಡಿರುವುದು ಕಂಡುಬಂದಿದೆ. ಅನಸೂಯಮ್ಮ ಹಾಗೂ ನರಸಿಂಹಯ್ಯ ದಂಪತಿಗಳ ಮಗನಾದ ಹರೀಶ್ ಎಂಬುವರು ಇಂತಹ ಉತ್ತಮ ಕಾರ್ಯಕ್ಕೆ ಮುಂದಾಗಿದ್ದು, ಇವರ ಕಾರ್ಯಕ್ಕೆ ಬಸವನಹಳ್ಳಿ ಆಶ್ರಮದ ರಮಣಾನಂದ ಸ್ವಾಮೀಜಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಕಂಠ, ವಿಶ್ರಾಂತ ಉಪನಿರ್ದೇಶಕ ಗಂಗಮಾರೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮಯ್ಯ, ಶಿಕ್ಷಣ ಸಂಯೋಜಕ ಶಿವಕುಮಾರ್, ಸಿಆರ್ಪಿ ರೇಖಾ ಶೆಟ್ಟಿ, ಶಿಕ್ಷಣ ಪ್ರೇಮಿ ಹಾಗೂ ಸಮಾಜ ಸೇವಕ ಶ್ರೀನಿವಾಸ್, ಮಾಚೋ ನಾಯಕನಹಳ್ಳಿಯ ಎಂಕೆ ನಾಗರಾಜ್, ದೈಹಿಕ ಶಿಕ್ಷಕ ಎರ್ರಪ್ಪ, ಎಸ್ಟಿಎಂಸಿ ಅಧ್ಯಕ್ಷ ವನ್ನಪ್ಪ, ಮುಖ್ಯೋಪಾಧ್ಯಾಯ ಗೋಪಾಲ್ಗೌಡ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದ ಶಿಕ್ಷಕ ವೃಂದ ಶ್ಲಾಘನೆ ವ್ಯಕ್ತಪಡಿಸಿದೆ. ಕುಟುಂಬದವರು ನಮ್ಮ ಈ ತೊರೆ ಕೆಂಪೋಹಳ್ಳಿ ಶಾಲೆಗೆ 3 ಕೊಠಡಿ, ಒಂದು ಅಕ್ಷರ ದಾಸೋಹ ಕೊಠಡಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಈ ಶುಭ ಸಮಾರಂಭದ ದಿವ್ಯ ಸಾನಿಧ್ಯವಹಿಸಿರ್ತಕ್ಕಂಥ ಪರಮಪೂಜ್ಯ ಸ್ವಾಮೀಜಿಗಳ ಅರಣಿದವರೊಂದಿಗೆ ಪಣಪಡುತ್ತಾ, ಮೊನ್ನೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪನಿರ್ದೇಶಕ ಸರ್ ಅವರೇ, ಹಣ ತುಂಬಾ ಜನರ ಹತ್ರ ಯಥೇಚ್ಛವಾಗಿರ್ತದೆ, ಆದ್ರೆ ಅದನ್ನ ಸಮಾಜದ ಒಂದು ಉಳಿತಿಗೆ, ಸಮಾಜಕ್ಕೆ ಅದರ ಸದ್ಬಳಕೆ ಮಾಡತಕ್ಕಂತ ಮನಸ್ಸು ಎಲ್ರಿಗೂ ಇರಲ್ಲ. ಆ ಸದ್ಬಳಕೆ ಮಾಡತಕ್ಕಂತ ಮನಸ್ಸು ಹರೀಶ್ನವರಿಗೆ ಇರತಕ್ಕಂಥದ್ದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಇವತ್ತು ಈ ಗ್ರಾಮದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ 3 ಶಾಲೆಯ ಕೊಠಡಿಗಳು. ಇಂತ ಒಬ್ಬೊಬ್ಬ ಜಾರಿ ಒಂದೊಂದು ಊರಿನಲ್ಲಿ ಸಿಕ್ಕಿದ್ರೆ ಬಹುಶಃ ಯಾವ ಸರ್ಕಾರಿ ಶಾಲೆಯೂ ಕೂಡ ಹಿಂದೆ ನೋಡೋದಿಲ್ಲ. ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ, ನಾನು ಬಹಳಷ್ಟು ವರ್ಷಗಳ ಕಾಲ ಇಲಾಖೆಯಲ್ಲಿ ಕೆಲಸ ಮಾಡಿದವರು, ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲದಾಗೆ ನಮ್ಮ ಸರ್ಕಾರಿ ಶಾಲೆಗಳಿವೆ. ಸರ್ಕಾರಿ ಶಾಲೆಯಲ್ಲಿ ಅತ್ಯದ್ಭುತವಾದ, ಬರೀ ಅದ್ಭುತ ಅಲ್ಲ, ಅತ್ಯದ್ಭುತವಾದ ಶಿಕ್ಷಕರಿದ್ದಾರೆ. ಅಂದ್ರೆ ಅವರಿಗೆ ನಾವು ಪಾಠ ಮಾಡೋದನ್ನು ಬಿಟ್ಟು ಉಳಿದದ್ದು ಎಲ್ಲವನ್ನೂ ಕೊಟ್ಟಿದ್ದೇವೆ. ಹಂಗಾಗಿ ಪಾಠ ಮಾಡ್ಲಿಕ್ಕೆ ಅವರಿಗೆ ಸಮಯ ಸಿಗ್ತಾ ಇಲ್ಲ ಅನ್ನೋದೊಂದು ಬಿಟ್ರೆ, ಸರ್ಕಾರಿ ಶಾಲೆಯಲ್ಲಿ ಬಹಳ ಒಳ್ಳೆ ಜನ ಇದ್ದಾರೆ. ನಾನು ಏನು ಡಿಡಿಪಿ ಆಗಿ ನಿವೃತ್ತಿ ಆಗಿದ್ದೇನೆ ಅಥವಾ ವೇದಿಕೆಯ ಮೇಲೆ ಏನ್ ಇದ್ದಾರೆ, ಬಹುಶಃ ಇವರಂದ್ರೂ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದವರು. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲಾದಾನಿ ಹರೀಶ್ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಎಂತೆಂಥವರು ಓದಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳು ಖಾಸಗಿ ಶಾಲೆಗಳಲ್ಲಿ ಸಿಗಲು ಎಂದಿಗೂ ಸಾಧ್ಯವಿಲ್ಲ. ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಉತ್ತಮ ಬದುಕನ್ನು ಕಂಡವನು. ಹಾಗಾಗಿ ಸರ್ಕಾರಿ ಶಾಲೆಗಳು ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕು ಎನ್ನುವ ದೃಷ್ಟಿಯಿಂದ, ಜೊತೆಗೆ ನಾವು ಕೊಡುವ ಉಡುಗೊರೆ ಸಮಾಜಕ್ಕೆ ಪೂರಕವಾಗಬೇಕು ಎಂಬ ಆಲೋಚನೆಯಿಂದ ನನ್ನ ಮಗಳ ಹುಟ್ಟುಹಬ್ಬದ ಅಂಗವಾಗಿ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಇಂತಹದೊಂದು ಶಾಲೆಯನ್ನ ನೀಡಿದ್ದೇನೆ ಎಂದು ತಿಳಿಸಿದ್ರು. ಇದು ಬೇಗೂರು ಗ್ರಾಮ ಪಂಚಾಯತಿ ಬರೋದ ತೊರೆ ಕೆಂಪಳ್ಳಿ ಗ್ರಾಮದಲ್ಲಿ ಬರೋದ ಕೆಂಪೋಹಳ್ಳಿ ಅಂತೇಳಿ. ನಾವು ಇದೇ ಗ್ರಾಮದ ನಿವಾಸಿ, ಅಲ್ಲೇ ಹುಟ್ಟಿಲ್ಲೇ ಬೆಳೆದು ನಾನು ಕೂಡ 4ನೇ ಕ್ಲಾಸ್ವರೆಗೂ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದಿದೆ. ಅದಾದ ನಂತರ ನಾವು ಬೆಂಗಳೂರಿಗೆ ಹೋಗಿದ್ದರಿಂದ ಸೊ ನಾವು ಈಗ ಕೈಗಾರಿಕಾ ಉದ್ಯಮದಲ್ಲಿರೋದ್ರಿಂದ ನನ್ನ ವ್ಯವಹಾರ ಅಲ್ಲಿ ನಡೀತಾ ಇದೆ. ಇದು ಹಳೆ ಶಾಲೆ, 1956 ಕಟ್ಟಿದ್ರು. ಅದು ಎಂಚೆಲ್ಲ ಹಾಳಾಗಿ ಮರದಲ್ಲಿ ಕಟ್ಟಿದ್ರಿಂದ ಆ ಮರ ಎಲ್ಲ ಫುಲ್ಲು ಕುಟ್ಟೆ ಬಂದೆಲ್ಲ ಹಾಳಾಗಿತ್ತು. ನಾನು ಒಂದು ಸಲ ಹಂಗೆ ಶಾಲಾ ಮಕ್ಳಿಗೆ ಏನು ಬೇಕಾಗುತ್ತೆ ಅಂತೇಳಿ ವಿಸಿಟ್ ಮಾಡಿದ್ರು. ಫಸ್ಟು ಶಾಲಾ ಮಕ್ಳಿಗೆ ಏನೇನು ಬೇಕಿದೆ ಅವಶ್ಯಕತೆ ಅದನ್ನ ನಾನು ಕೊಡಿಸಿದ್ದೇನೆ. ಅದಾದ ನಂತರ ಅವರು ಶಾಲಾ ಕಟ್ಟಡಿ ಮಳೆ ಬಂದರೆ ತುಂಬ ಎಲ್ಲ ಸೋರ್ತಾ ಇದೆ, ಮಕ್ಕಳು ಕೂರ್ಲಿಕ್ಕೆ ಆಗ್ತಾರ, ಮತ್ತು ಅದು ಮರ ಎಲ್ಲ ಕುಟ್ಟೆ ಬಂದಿದ್ದರಿಂದ ಏನುಗಳು ಬೀಳ್ತಾ ಇತ್ತು ಮಕ್ಳ ಮೇಲೆ, ಈ ಥರ ಹಂಗೆ ಸಮಸ್ಯೆಗಳು ಅಂತ ಹೇಳಿದಾಗ ಆಯಿತು ನಾವು ಕಟ್ಟಿಸ್ಕೊಂಡು ಕೊಟ್ಟೆ ಅಂತೇಳಿ. ನನ್ನ ಸ್ವಂತ ಖರ್ಚಿನಿಂದ ನಾನು, ಮತ್ತು ಸರ್ಕಾರಿ ಶಾಲೆ ಆಗಿರೋದ್ರಿಂದ ನನ್ನ ಸ್ವಂತ ಖರ್ಚಿನಿಂದ ನಾನು ಕಟ್ಟಿಸ್ಕೊಂಡೆ.
ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗ್ಲ.